ಅಟ್ ದ ಸೇಮ್ ಟೈಮ್ ನಾಗಮಂಗಲದಲ್ಲೂ ಸಹ ನೀವೇನಾಗುತ್ತೆ ಚಲರಾಯಸ್ವಾಮಿ ಹೆಚ್ಚು ಮತ ಎರಡನೇ ನಿಮ್ದು, ಅಂಬರೀಶ್ ಮೂರನೇ ಪ್ಲೇಸ್ಗೆ ಹೋಗ್ಬಿಡ್ತಾರೆ. ಸೊ ಒಂದು ರಾಜಕಾರಣದಲ್ಲಿ ಎಲ್ಲ ಗೊತ್ತು, ಶಿವರಾಮೇಗೌಡರು ಅಂತಂದ್ರೆ ಇದ್ದಿದ್ದಂಗೆ ಮಾತಾಡ್ಬಿಡ್ತಾರೆ ಅವ್ರಿಗೆ. ರಾಜಕಾರಣದಲ್ಲಿ ಈ ಒಂದು ಗಾದೆ ಮಾತಿದೆ, ಊಟ ಹಾಕ್ಬೇಕಾದ್ರೆ ಗೌಡ ಆಗ್ಬೇಕಂತೆ, ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ರ ಆಗ್ಬೇಕಂತೆ, ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬುದ್ಧಿವಂತಕ್ಕೆ ಚಾಣಕ್ಯನ ಥರ ಇರಬೇಕಂತೆ. ಈ ಗೌಡ್ರೆ ಯಾಕೆ ಇನ್ನೂ ಅದೇ ರಫ್ ಅಂಡ್ ಟಫ್ ರಾಜಕಾರಣದ ಮುಂದುವರ್ಕೊಂಡು ಬಂದರು? ಇಲ್ಲ ಇಲ್ಲ, ನಾನು ಈಗ ನನಗೆ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ, ಕರೆಕ್ಟಿವ್ ಹೇಳೋದು ನನಗೆ ನಾನೇ ಪ್ರಶ್ನೆ ಮಾಡ್ಕೊತೀನಿ. ನಮ್ಮ ಜೊತೆ ಇದ್ದರೆ ಗುರುಗಳು ಎಸ್ ಎಂ ಕೃಷ್ಣ ಅಂತೀರಿ, ಆದರೆ ಎಸ್ ಎಂ ಕೃಷ್ಣ ಅವ್ರದ್ದು ಯಾಕೆ ನೀವು ಆ ದಾಟಿ ಫಾಲೋ ಮಾಡಲಿಲ್ಲ ಅಂತ? ಎಸ್ ಎಂ ಕೃಷ್ಣ ಅವ್ರ ಜೊತೆಲಿರೋವರೆಗೂ ಎಸ್ ಎಂ ಕೃಷ್ಣ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀವಿ. ಬಟ್ ಇದೆಲ್ಲದಕ್ಕೂ ಶಿವ ಅವರೇ ನೀವು ನಂಬ್ತಿರಲ್ವೋ, ಹಣೆ ಬರ ಅನ್ನೋದು ಬಹಳ ಪ್ರಾಮುಖ್ಯ. ಈಗ ನಮ್ಮ ಜೊತೆ ಇದ್ದರು ಎಷ್ಟೋ ಜನ ಹಿಂಗೆ ಇದ್ದೀವಿ, ನಮ್ಮ ಜೊತೆ ಇಲ್ದವರು ಇನ್ನೂ ಮೇಲ್ಮಟ್ಟಕ್ಕೆ ಹೊಂಟೋಗ್ಯವ್ರೆ. ಈಗ ಇವೆಲ್ಲ ನೋಡಿದಾಗ ಹಣೆ ಬರ ಅಂದಲ್ಲಿ ಇನ್ನೇನಂತೀರಿ? ಈಗ ನಾನು ಮೊನ್ನೆ ಸಿ ಎಂ ಲಿಂಗಪ್ಪದವ್ರು ನನಗೆ ಫೋನ್ ಮಾಡಿದ್ರು, ಸಿ ಎಂ ಲಿಂಗಪ್ಪದವ್ರು ಏನಾಗಿದ್ದಾರೆ ಪಾಪ, ನನ್ನಷ್ಟೇ ಜೊತೆನಲ್ಲಿ ರಾಜಕೀಯ ಮಾಡಿದ್ರು. ಸಿ ಎಂ ಲಿಂಗಪ್ಪ ಅವ್ರು ಒಂದಾಗ ಒಂದು ನೆನಪಾಯ್ತು, ಅಂಬರೀಷ್ ಅವರು ಒಬ್ಬ ರಾಮನಗರ ಚುನಾವಣೆ ನಿಂತಾಗ ಅದೇ ರಾಮನಗರದಲ್ಲಿ ಅಂಬರೀಷ್ ಅವ್ರನ್ನ ಸೋಲ್ಸಿದ್ದು, ಸೋಲ್ಸಿ ಗೆಲ್ಸಿದ್ರು, ಗೆದ್ರು, ನನ್ ಮೇಲೆ ಜಗಳ ಆಡಿದ್ರು, ನೀನ್ ಅವ್ನ್ ಕಟ್ಕೊಂಡ್ ಬಂದಿದ್ಯಲ್ಲ ರಾಮನಗರ ತಕ್ಕವ ಅಂತ. ಎಲ್ಲಿ ವಿಧಾನಸೌಧದ ಮೆಟ್ಲತ್ವಾಗ ಜಗಳ ಅವ್ರಿಗೂ ನನ್ಗೂ ನಡೀತು ಅಂತವ್ನ ಕರ್ಕೊಂಡು ನೀನ್ ಬಂದಿಲ್ಲಿ ನಮ್ಗೆ ಸೋಲ್ಸಕ್ ಬಂದಿದ್ಯಲ್ಲ, ನೀನು ನೋಡ್ದ ನಾವ್ ಯಾರು ಅಂತ ತೋರಿಸ್ತೇವೆ ರಾಮನಗರದವ್ರು ಅಂತ. ಅದಾದ್ಮೇಲೆ ಬರೀ 98 ಲೋಕಸಭೆಯಲ್ಲಿ ಮಂಡ್ಯದವರು ತೋರಿಸಿದ್ರ ಮೇಲೆ ಯಾರು ಆಯ್ತು, ಇವೆಲ್ಲ ನೋಡಿದೀವಿ ನಾವು. ಈಗ ನಾವ್ ಯಾರ ಮೇಲೂ ದೂರ ಹೇಳಕ್ ಹೋದ್ರೆ ಬೇರೆ ಬೇರೆ ಕಲ್ಪನೆಗಳು ಬರ್ತವೆ. ಬಟ್ ಒಂದು ಬಹಳ ನಿಮ್ಗೆ ಗೊತ್ತಿರ್ಲಿ, ಒಂದು ಚುನಾವಣೆ ಸೋತ್ರೆ ಸೋತ್ರು, ಎರಡನೇ ಸೋತ ಅಂದ್ರೆ ಸತ್ತ ಅಂತಾರೆ ರಾಜಕಾರಣದಲ್ಲಿ. ಒಂದು ಚುನಾವಣೆ ಸೋಲು ಅದೇ ಬಹಳ ಕಂಗೆಡಿಸ್ಬಿಡುತ್ತೆ, ಎರಡನೇ ಸೋಲು ಏನಾಗುತ್ತೆ ಮುಗೀತು ಅಂತ. ನೀವು ಆಗ್ಲೇ ಹೇಳಿದಂತೆ 99 ಆದ್ಮೇಲೆ ಸರಿಸುಮಾರು 23-24 ವರ್ಷ ಆಗತ್ತೆ ಮುಂದಿನ ಚುನಾವಣೆಗೆ ಬಂದ. ಹೌದು, ಇಷ್ಟು ವರ್ಷ ಗ್ಯಾಪ್ ಆಗಿತ್ತು, ಈಗ ಮತ್ತೆ ನಾಗಮಂಗಲದ ಜನ ಯಾಕೆ ಶಿವರಾಮೇಗೌಡರು ಓಟ್ ಹಾಕ್ಬೇಕು? ನನಗೆ ಅದು ಸತ್ಯ, ಬಹಳ ಪ್ರಾಮಾಣಿಕವಾಗಿರೋ ಮಾತು. ನಾನು ನನ್ನ ಜನಕ್ಕೆ, ನಾಗಮಂಗಲದ ಜನಕ್ಕೆ ನಾನು ಒಂದು ಪೈಸದ್ದು ಸಹಿತ ಭ್ರಷ್ಟಾಚಾರ ಮಾಡಿಲ್ಲ. ನಂಬರ್ ಒನ್, ಅಧಿಕಾರಿಗಳ ಹತ್ರ ಒಂದು ರೂಪಾಯಿ ದುಡ್ಡು ಮುಟ್ಟಿದವನಲ್ಲ, ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಅವಾಗ ನಮಗಿದ್ದಂತಹದ್ದು ಇಡೀ ರಾಜ್ಯದ ವರಮಾನ, ನಾನು ಎಮ್ ಎಲ್ ಎ ಇದ್ದಾಗ 52,000 ಕೋಟಿ ರೂಪಾಯಿ ಇತ್ತು. ಸಾರಿಗೆ ಸಂಬಳ ಎಲ್ಲ ಹೋದ್ರೆ ನಮ್ಗೆ ಉಳಿತಿದ್ದೆ 30,000 ಕೋಟಿ. 30,000 ಕೋಟಿನಲ್ಲಿ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಶಿವರಾಮೇಗೌಡ ಅಧಿಕಾರಕ್ಕೆ ಬಂದಾಗ ಯಾರೂ ಮಾಡದೇ ಇರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ, ನೀವು ಮಂಡ್ಯ ಜಿಲ್ಲೆಯವರು, ಯಾರೂ ಮಾಡದೇ ಇರತಕ್ಕಂಥ ರೆಕಾರ್ಡ್ ಮಾಡಿದ್ದೀನಿ. 40,000 ಜನಕ್ಕೆ ಪೂಜಾರಿ ಲೋನ್ ಮೇಳ ಮಾಡಿಸಿದೆ, 40,000 ಜನಕ್ಕೆ ಕೊಡಿಸಿದ್ದು ಪೂಜಾರಿ ಸಾಲವನ್ನ. ಪೂಜಾರಿ ಸಾಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಬೇಕಾದಷ್ಟು ವಿರೋಧ ಆಯಿತು. ಪೂಜಾರಿ ಲೋನ್ ಮೇಳ ಮಾಡಿಸಿದಾಗ 8 ಬ್ಯಾಂಕ್ಗಳನ್ನ ಏಕಕಾಲದಲ್ಲಿ ಮಂಜೂರು ಮಾಡಿಸಿದೆ, ಇದೇ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರಿಂದ. ನಾನು ಎಮ್ ಎಲ್ ಎ ಆಗಿದ್ದಾಗ 28,000 ಜನಕ್ಕೆ ಜಮೀನನ್ನ ಒತ್ತುವರಿ ಮಾಡತಕ್ಕಂಥ ಜಮೀನನ್ನು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ, ಫಾರ್ಮ್ ನಂಬರ್ 50-50. ನಾನು ಇವತ್ತು ನಿಮ್ಮ ಮೂಲಕ ಕೇಳ್ತೀನಿ, ಫಾರ್ಮ್ ನಂಬರ್ 53 ಬಂತು, ಫಾರ್ಮ್ ನಂಬರ್ 52-7 ಬಂತು, ನಾನು ಯಾರ ಮೇಲೂ ದೂರೋದಿಲ್ಲ. ಈ ಪುಣ್ಯಾತ್ಮರುಗಳು ಗೆದ್ದಿರ್ತಕ್ಕಂಥವ್ರು ಇವ್ರು 57 ಮತ್ತು 50 ಒಂದು ಎಕರೆ ಜಮೀನು ಮಂಜೂರು ಮಾಡೋಕ್ಕಾಗಿಲ್ಲ, ಒಂದು ಎಕರೆ ಜಮೀನು ಮಂಜೂರು ಮಾಡೋಕ್ಕಾಗಿಲ್ಲ. 28,000 ಜನಕ್ಕೆ ನಾನು ಜಮೀನು ಮಂಜೂರು ಮಾಡಿಕೊಟ್ಟಿದ್ದೀನಿ. ಓಕೆ, ಇದ್ರ ಜೊತೆಗೆ ನಾಗಮಂಗಲ ತಾಲೂಕಲ್ಲಿ, ನೀವು ಮಂಡ್ಯ ಜಿಲ್ಲೆಯವರು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಖಂಡಿತ 139 ಜನಕ್ಕೆ ಏಕಕಾಲದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ನಾಗಮಂಗಲಕ್ಕೆ ಕೆಲಸ, ನಾಗಮಂಗಲ ತಾಲೂಕಿನವರಿಗೆ ಕೆಲಸ ಕೊಡಿಸಿದ್ದೀನಿ. ನಾಗಮಂಗಲ ಈ ತಾಲೂಕಿನವರಿಗೆ ಇವರೆಲ್ಲ ಯಾಕೆ 99 ಚುನಾವಣೆಯಲ್ಲಿ 2004 ಚುನಾವಣೆ ನಿಮ್ಮ ಕೈಯಲ್ಲಿ ಇಲ್ಲ? ನೀವು ಲಾಳಂಕೆರೆ ಅನ್ನೋ ನನ್ನ ಹುಟ್ಟೂರು, 5 ಜನಕ್ಕೆ ಕೆಲಸ ಕೊಡಿಸಿದ್ವಿ, ನಾನೇ ಕೊಡಿಸಿರೋದು. 3 ಜನ ಚುನಾವಣೆಯಲ್ಲಿ 2 ಜನ ಅಕಡಿಕೆ ಹೋಗಿ ನನಗೆ ವಿರುದ್ಧ ಮಾಡಿದ್ರು. ಸೊ ನೀವು ನಾಗಮಂಗಲದವ್ರನ್ನ ಮಂಡಿದ್ರನ್ನ ಅಷ್ಟು ಸುಲಭವಾಗಿ ತಗೋಬೇಡಿ, ಕೆಲಸ ಮಾಡಿದ್ರೆ ನಿಮ್ ಪರವಾಗಿ ಬರ್ತಾರೆ ಅನ್ಬೇಡಿ. ಈಗ 139 ಜನ ಒಗ್ಗಟ್ಟಾಗಿದ್ದಾರೆ. ಒಂದು ಮಾತಿದೆ ಗೌಡ್ರೆ, ನಾನು ಯಾವಾಗ್ಲೂ ಮಾತಾಡ್ತಿರ್ತೀನಿ, ಜನ ಕೆಲಸ ಮಾಡಿದ್ರೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಇದಲ್ಲ, ಅಹಂಕಾರ ದುರಹಂಕಾರ ದರ್ಪ ದೌರ್ಜನ್ಯ ಸಹಿಸಲ್ಲ, ಸಾಫ್ಟ್ ಆಗಿರ್ಬೇಕು ಅಂತಾರೆ, ಒಪ್ಕೋತೀರ ಅದನ್ನ? ಅದನ್ನ 100 ಭಾಗ ನಾನು ಒಪ್ತೀನಿ. ನಾವ್ ಯಾರಿಗ ದರ್ಪ ಮಾಡಿದ್ದೀವಿ, ಯಾರಿಗ ದೌರ್ಜನ್ಯ ಮಾಡಿದ್ದೀವಿ, ಹೆಸರಾಕ್ಸ್ಕೊಂಡಿದ್ದೀವಿ ಶಿವರಾಮೇಗೌಡ ಸ್ವಲ್ಪ ಜೋರು ಅಂತ. ಅಷ್ಟು ಬಿಟ್ರೆ ಯಾರಿಗೂ ಒಬ್ರು ಇಳಿಯ ನಾಗಮಂಗಲ ತಾಲೂಕಲ್ಲಿ ನನಗೆ ಆಗದೇ ಇರತಕ್ಕಂಥವ್ರು, ಸತತವಾಗಿ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಸಿಕ್ಕಿದ್ರು ನಾನು ಅವ್ರನ್ನ ವಿಶ್ವಾಸದಲ್ಲಿ ಮಾತಾಡ್ತೀನಿ. ಇವತ್ತೊಂದು ಹೋಟ್ಲಿಗೆ ಹೋಗ್ತೀನಿ ನಾಗಮಂಗಲದಲ್ಲಿ, ಅಲ್ಲಿ ಕೂತ್ಕತ್ತೀವಿ. ಯಾರಾದರೂ ಚಲುವರಾಯಸ್ವಾಮಿ ಪರಮ ಶಿಷ್ಯಂದ್ರಿದ್ರೆ ಅವರೇ ತಾನೇ ಅಲ್ಲೇ ಅಲ್ಲಿರೋರು, ಅರ್ಧ ಭಾಗ ನನ್ನಿಂದ ಹೋಗಿರೋರೆ, ಸುರೇಶ್ ಗೌಡರ ಇರೋರು 90% ನನ್ನಿಂದ ಹೋಗಿರೋರು.
ಅಲ್ಲಿರ್ತಕ್ಕಂಥವ್ರು ಅವರು ಒರಿಜಿನಲ್ ಚಲರಾಯ ಸ್ವಾಮಿ ತಯಾರ ಇದ್ರು, ಅವ್ರು ಸಿಕ್ಕಿದ್ರು ಬನ್ನಿ ಸ್ವಾಮಿ ಚೆನ್ನಾಗಿದ್ದೀರಾ ಕುಡೀರಿ ಕಾಫಿ ಅಂತ ಕುಡಿಸ್ತೀವಿ. ನಮ್ಗೆ ಅವಿರೋಧ ಇಲ್ಲ, ಪ್ರಜಾಪ್ರಭುತ್ವ ಇದು, ಯಾರಿಗೆ ಯಾರು ಬೇಕಾದ್ರೂ ಓಟ್ ಹಾಕ್ಬೋದು. ಖಂಡಿತ ಎಲ್ಲರೂ ಒಂದೇ ಸರಿ ಓಟ್ ಹಾಕ್ಸ್ಕೊಳಕ್ಕಲ್ಲ. ಈಗ ನಾನು ನಾಮಲ್ಲಿ ಕೋಯ್ತಾ ಇದ್ದೀನಿ, 200,000 ಓಟ್ ಇದೆ, 200,000 ಓಟನ್ನು ಹಾಕ್ಸ್ಕೋಬೇಕಾಗಿಲ್ಲ. ನಾನು 75,000 ಓಟ್ ತಗೊಂಡ್ರೆ ಐ ಕ್ಯಾನ್ ರೀಚ್ ಮೈ ಗೋಲ್. ಒಂದ್ ಮಾತಾಡ್ತಾರೆ, ಶಿವರಾಮೇಗೌಡರು ಎಲ್ಲ ಪಾರ್ಟಿನೂ ಓಡಾಡ್ಕೊಂಡು ಬಂದರು, ಈಗ ನಾ ಇಂಡಿಪೆಂಡೆಂಟ್ ಅಂತ ಹೋಗ್ತಿದ್ದಾರೆ, ಸಾಧ್ಯ ಇದೆಯಾ ಅಂದ್ರೆ ಸಾಧ್ಯ ಇದೆಯಾ ಅಂದ್ರೆ ಇತಿಹಾಸ ಇದೆ ನಾಗಮಂಗಲಕ್ಕೆ. ಆರ್ ಸರಿ ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದವ್ರು ನಾಗಮಂಗಲದಲ್ಲಿ, ಇಡೀ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದಿರೋದೇ ನಾಗಮಂಗಲದಲ್ಲಿ. ಸೊ ನಿಮ್ಗೆ ಯಾವ ಭರವಸೆ ಮೇಲೆ ಮತ್ತೆ ಹೋಗ್ಬಿಟ್ಟು ನಿಮ್ಮ ಜನಗಳ ಹತ್ರ ಹೋಗಿದ್ದೀರಿ ಅಂತ, ಏನು ಭರವಸೆ? ಈಗ ನಾನು 3 ತಿಂಗಳಿಂದ ಸತತವಾಗಿ ಹಳ್ಳಿಗಳು ಸುತ್ತಾ ಇದ್ದೀನಿ. ನಾನಿನ್ನ ಪಂಚಾಯತಿ ವೈಸ್ ಹೋಗಿಲ್ಲ. ನಿಮ್ಮ ಕೊಪ್ಪ ಪಂಚಾಯತಿನಲ್ಲೇ ಒಂದು ಪಂಚಾಯತಿನ ಮುಗಿಸಿದ್ದೀನಿ, ಇನ್ನು 2 ಪಂಚಾಯತಿ ಬುಧವಾರ ಹೋಗ್ತಾ ಇದ್ದೀನಿ. ಈ 15 ದಿವಸದಲ್ಲಿ ನಾಗಮಂಗಲ ಎಂಟೈರ್ ಊರುಗಳನ್ನು ಪಂಚಾಯತಿ ವೈಸ್ ಟೂರ್ ಮಾಡ್ತೀನಿ. ಟೂರ್ ಮಾಡಿದ ಮೇಲೆ ನೀವು ನನ್ನ ಜೊತೆ ಒಂದು ದಿವಸ ಬರಬೇಕು. 25 ವರ್ಷ ಅಧಿಕಾರ ಇಲ್ಲದೆ ಇರತಕ್ಕಂಥ ಒಬ್ಬ ಮನುಷ್ಯ, ಬೇಕಾದಷ್ಟು ವಿರೋಧಗಳಿರ್ತವೆ, ಕೆಲಸಗಳು ಮಾಡಿರೋಕ್ಕಿಲ್ಲ, ಅವ್ರತ ಇವ್ರತ ಕೆಲಸ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡು ತೊಂದರೆ ಕೊಟ್ಟಿರ್ತಕ್ಕಂಥ ಬೇಕಾದಷ್ಟು ಎಮ್ ಎಲ್ ಎಗಳ ಮೇಲೆ ದೂರ. ನೀವು ಹೇಳ್ತಿರೋದು ನೋಡಿದ್ರೆ 1999 ಈ ಚಲುರಾಯಸ್ವಾಮಿ ಅವರು ಸುರೇಶ್ ಗೌಡರು ನಾಗಮಂಗಲಕ್ಕೆ ಏನು ಮಾಡಿಲ್ಲ ಅಂತಾನ? ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಎಮ್ ಎಲ್ ಎಸ್ ಮಾಡಕ್ಕೆ ಅವಕಾಶ ಇದೆ, 10 ಹತ್ರಷ್ಟು ಮಾಡಿದ್ದೀನಿ, ಮಾಡಬೇಕಾದಷ್ಟು ಮಾಡಿಲ್ಲ ಅಂತ. ಈಗ ಉದಾಹರಣೆಗೆ ಹೇಳ್ತೀನಿ ಕೇಳಿ, ನನ್ನ ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ 52,000 ಕೋಟಿ ನಮ್ಮ ರಾಜ್ಯದ ವರಮಾನ ಇದ್ದಿದ್ದು, 25-26,000 ಕೋಟಿ ದುಡ್ಡು ಸಂಬಳ ಸಾರಿಗೆ ಕೊಟ್ಟೋಗ್ತಿತ್ತು, ಇನ್ನು 26-28,000 ಕೋಟಿ ದುಡ್ಡು 30,000 ಕೋಟಿ ಒಳಗೆ ಬರ್ತಿತ್ತು. ನಾಗಮಂಗಲ ತಾಲೂಕಿಗೆ 2 ಊರಿಗೆ ಕೊಡೋರು ನಲ್ಲಿನ ಕುಡಿಯೋ ನೀರು ವಾಟರ್ನ, ಅವತ್ತ 380 ಹಳ್ಳಿಗೆ ವಾಟರ್ ಸಪ್ಲೈ ಮಾಡಿಸಿದ್ದೀನಿ. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ನನಗೆ ಸಪೋರ್ಟ್ ತಗೊಂಡು 380 ಹಳ್ಳಿಗಳಿಗೆ ಏಕಕಾಲದಲ್ಲಿ ವಾಟರ್ ಸಪ್ಲೈ ಮಾಡಿರೋ ಶಿವರಾಮೇಗೌಡ ಒಬ್ಬನೇ. ಇದು ನಿಮ್ಗೆ ಜನ ನೆನ್ಪು ಮಾಡ್ಕೋತಾ ಇದಾರೆ, ಹಿಂಗೆ ಎಲ್ಲಾ ಊರಲ್ಲೂ ನೆನ್ಕೋತಾವ್ರೆ, ಈಗ ಎಲ್ಲಾ ಊರಲ್ಲೂ ನೆನ್ಕೋತಾವ್ರೆ. 380 ಹಳ್ಳಿಗಳಿಗೆ ಹಣ ಬಾರಣ ಕೂತ್ಕೊಳ್ಳೋಣ. ಮೊನ್ನೆ ನಾನೊಂದು ಉದಾಹರಣೆಗೆ ಬೀರೇಶ್ವರಪುರ ಅಂತಕ್ಕಂಥದ್ದು ಒಂದು ಊರು, 3 ದಿವಸ ಮುಂಚೆಲೆ ಹೋಗಿದ್ದೆ, ನಿಮಗೆ ಬೇಕಾದ್ರೆ ನಾನು ಫೋಟೋ ಶೇರ್ ಮಾಡ್ತೀನಿ. ಇಲ್ಲ, ನಾನು ವಾಚ್ ಮಾಡ್ತಿರ್ತೀನಿ, ಫಾಲೋ ಮಾಡಿ. ಬೀರೇಶ್ವರಪುರ ಅನ್ನೋದು ನಮ್ಮ ಕಳಂಕೆರೆ ಮರಿಯಪ್ಪನವ್ರ ಟಿ ಮರಿಯಪ್ಪನಿರೋದಲ್ಲ ಅವ್ರ ಊರು, ಅವ್ರ ಊರಿಗೆ ಹೋಗಿದ್ದೆ. ನಾನು ಬರ್ತೀನಿ ಅಂತ ಹೇಳಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಇಡೀ ಊರಿಗೂರು ಕಾಯ್ಕೊಂಡಿತ್ತು, ಹಾರ ಇಟ್ಕೊಂಡಿದ್ರು, ವಾದ್ಯ ಮಾಡಿದರು, ಕರ್ಕೊಂಡು ಹೋದ್ರು, ಮುಂದೆ ಕೂರಿಸಿದ್ರು, ಎಲ್ಲ ಕೆಲವರೆಲ್ಲ ಮಾತಾಡಕ್ಕೆ ಶುರು ಮಾಡಿದರು. ಮಾತಾಡ್ತಾ ಮಾತಾಡ್ತಾ ಅವ್ರವ್ರಿಗೆ ಜಗಳ ಸ್ಟಾರ್ಟ್ ಆಯಿತು. ಏನು ಜಗಳ ಅಂದರೆ, ಏಯ್ ಕೂತ್ಕೊಳ್ಳೋಕೆ ಕಂಡಿದ್ದೀನಿ, ನೀನೇನು ಮಾತಾಡ್ತೀಯ, ಶಿವರಾಮೇಗೌಡರು ಬಾಣವತ್ತಿಗೆ ಅವತ್ತು ಎಸ್ಕೇಪ್ ಮಾಡೋವತ್ತಿಗೆ ಇವತ್ತೆಲ್ಲ ಅನ್ನ ಊಟ ಮಾಡ್ತಾ ಇದ್ದೀರಿ, ನೀರು ಬರ್ತಾ ಇದೆ, ಅವತ್ತು ಮೇಜರ್ ವಾಟರ್ ಮಾಡೋವತ್ತಿಗೆ ಇವತ್ತು ನೀರು ಕುಡಿತಾ ಇದ್ದೀರಿ, 77 ಮನೆಗೆ ಕರೆಂಟ್ ಇರಲಿಲ್ಲ, ಒಂದೇ ಗಂಟೆಲಿ ಕುಡಿಸಿದ್ರು. ಅವ್ರು ಇಲ್ಲದೆ ಇದ್ರೆ ಸಿದ್ದರಾಮಯ್ಯನವ್ರು ಈ ಊರು ದೇವಸ್ಥಾನ ಉದ್ಘಾಟನೆ ಮಾಡಕ್ ಬರಕ್ ಆಗ್ತಿರ್ಲಿಲ್ಲ, ರೋಡ್ ಮಾಡಿಸ್ಕೊಟ್ರು. ಅವ್ರ ಕಾಲದಲ್ಲಿ ಆಗಿರೋ ಸಾಕು, ಇತ್ತೀಚೆಗೆ ಬಂದವ್ರ ಕೈಲಿ ಮಾಡಿಸ್ಕೊಳ್ಳೋ ಕೂತ್ಕೊಳ್ಳು ಅಂತ ಹೇಳಿದ್ರು. ನಾನೇ ಮರ್ತು ಬಿಟ್ಟಿದ್ದೆ ಅವ್ರ ಊರಿಗೆ ಏನ್ ಮಾಡಿದೀನಿ ಅಂತ. ಆಗ ನನ್ನ ತಲೆ ಒಳಿಕ್ ಹೋಯ್ತು, ಪರವಾಗಿಲ್ಲಪ್ಪ, ಮರ್ಯಾದೆ ಇದೆ, 1,000 ಓಟ್ ಇದೆ ಆ ಊರ್ನಲ್ಲಿ, ಅಂತ ದೊಡ್ಡ ಊರುಗಳಲ್ಲಿ ಅಲ್ಲದೆ ಇದ್ರೆ ಯಾರು ಕೂಡ್ತಾರೆ ನಮ್ಮನ್ನ?